Hello all, welcome to iSAT, Interface Cooling and Technologies, Davanagere. Myself Raghu Gurumurthy, Software Developer and IT Trainer. So, ivaga navu nama C++ Programming Explained in Canada, 34th class alli idivi. So, illi navu destructors bagge discuss maadta idivi. Illi first point alli en helta idare andre, a destructor is a special member function of a class and that is executed whenever an object of its class goes out of scope or whenever the delete expression is applied. So ile destructor andre eno idondu special member function anta helta idare yavaga idu execute agutappa anta andre object out of scope hodaga athwa what ondu delete expression na apply martivalla object mele through using pointers avaga yenagutte what ee destructor anno special member function call agutte anta helta idare. Next one bitu a destructor will have exact same name andre same name of the class anta helta idare. Destructor name en irutte class name en irutte same irutte yav rite constructor alli en irutte adhe rite but illi nav en akondirtivi tilde symbol akondirtivi munche tilde symbol akondo amele class name na kodta irtivi. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಡಿಸ್ಟ್ರಕ್ಟರ್ ಅನ್ನೋದು ತುಂಬಾ ಯೂಸ್ಫುಲ್ ಏನಕ್ಕಪ್ಪ ಅಂದ್ರೆ ರಿಸೋರ್ಸಸ್ ನ ರಿಲೀಸ್ ಮಾಡೋದಕ್ಕೆ ಬಿಫೋರ್ ವಾಟ್ ನಮ್ಮ ಪ್ರೋಗ್ರಾಮ್ ಇಂದ ನಾವು ಹೊರಗಡೆ ಬರೋದಕ್ಕಿಂತ ಮುಂಚೆ ಪ್ರೋಗ್ರಾಮಿಂಗ್ಗೆ ಬೇಕಾಗಿರೋ ಎಲ್ಲ ರಿಸೋರ್ಸಸ್ ನ ಅಕ್ವೈರ್ ಮಾಡ್ಕೊಂಡಿರ್ತೀವಲ್ಲ ಫೈಲ್ಸ್ ಆಗಿರ್ಬೋದು ಯಾವ್ದಾದ್ರು ಮೆಮೊರಿ ಆಗಿರ್ಬೋದು ಅದನ್ನೆಲ್ಲ ನಾವು ಏನ್ ಮಾಡ್ಬೇಕಾಗುತ್ತೆ ರಿಲೀಸ್ ಮಾಡ್ಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ಡಿಸ್ಟ್ರಕ್ಟರ್ ಯೂಸ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಟ್ಯಾಕ್ಸ್ ನೋಡ್ತಾ ಇದ್ರೆ ಇಲ್ಲಿ ನೋಡ್ತಾ ಬನ್ನಿ ಟಿಲ್ಡ್ ಸಿಂಬಲ್ ಇದೆ ಕ್ಲಾಸ್ ನೇಮ್ ಇದೆ ದಿಸ್ ಈಸ್ ವಾಟ್ ಬಾಡಿ ಆಫ್ ದಿ ಡಿಸ್ಟ್ರಕ್ಟರ್. ಇದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಪ್ರೋಗ್ರಾಮ್ ನೋಡೋಣ. ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಏನಿದೆ ಸಿ ಎಲ್ ಎಸ್ ಕಲೆಕ್ಷನ್ ಅನ್ನೋ ಒಂದು ಹೆಡರ್ ಫೈಲ್ ಇದೆ. ಸೊ ಇಲ್ಲಿ ಹೆಡರ್ ಫೈಲ್ ಅಲ್ಲಿ ಲೈನ್ ಅನ್ನೋ ಒಂದು ಕ್ಲಾಸ್ ಇದೆ ಇದರಲ್ಲಿ ಲೆಂತ್ ಅಂತ ಒಂದು ಡೇಟಾ ಮೆಂಬರ್ ಇದೆ ವಿಚ್ ಈಸ್ ಪ್ರೈವೇಟ್. ನೆಕ್ಸ್ಟ್ ಬಂದ್ಬಿಟ್ಟು ಪಬ್ಲಿಕ್ ಸೆಕ್ಷನ್ ಇಲ್ಲಿ ಶುರು ಆಗ್ತಾ ಇದೆ. ಪಬ್ಲಿಕ್ ಸೆಕ್ಷನ್ ಅಲ್ಲಿ ಸೆಟ್ ಲೆಂತ್ ಇದನ್ನ ಲೆಂತ್ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಗೆಟ್ ಲೆಂತ್ ಇದನ್ನ ಲೆಂತ್ನ ರಿಟರ್ನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ವಾಯ್ಡ್ ಅಂತ ಕೊಟ್ಟಿದ್ರೆ ನಥಿಂಗ್ ಅಂತ ಇಲ್ಲಿ ಬೇಕಿದ್ರೆ ಖಾಲಿನಾದರೂ ಬಿಡ್ಬೋದು ವಾಯ್ಡ್ ಅಂತನಾದರೂ ನಾವು ಸ್ಪೆಸಿಫೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕನ್ಸ್ಟ್ರಕ್ಟರ್ ಇದೆ ಇದು ಡಿಸ್ಟ್ರಕ್ಟರ್ ಇದೆ. ಲೇಟರ್ ಇಲ್ಲಿ ನೋಡ್ತಾ ಬನ್ನಿ ಇಲ್ಲೇನ್ ಮಾಡ್ತಾ ಇದೀವಿ ಕನ್ಸ್ಟ್ರಕ್ಟರ್ ಬಾಡಿನಲ್ಲಿ ಆಬ್ಜೆಕ್ಟ್ ಕ್ರಿಯೇಟೆಡ್ ಅಂತ ನಾವು ನಮ್ಮ ರೆಫರೆನ್ಸ್ಗೆ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದೀನಿ. ಅದೇ ರೀತಿ ಡಿಸ್ಟ್ರಕ್ಟರ್ ಬಾಡಿನಲ್ಲಿ ಸೊ ಇಲ್ಲಿ ಎಲ್ಲ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ಡಿಕ್ಲೇರ್ ಮಾಡಿದ್ದೆ ಕ್ಲಾಸಿಂದ ಹೊರಗಡೆ ಡಿಫೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಬನ್ನಿ ಆಬ್ಜೆಕ್ಟ್ ಈಸ್ ಬೀಯಿಂಗ್ ಡಿಲೀಟೆಡ್ ಅಂತ ಡಿಸ್ಟ್ರಕ್ಟರಲ್ಲಿ ನಾನು ನನ್ನ ರೆಫರೆನ್ಸ್ಗೆ ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಸೆಟ್ ಲೆಂತ್. ಇಲ್ಲಿ ಪ್ಯಾರಾಮೀಟರ್ ಅಲ್ಲಿ ಲೆಂತ್ ಸಿಕ್ಕಿರುತ್ತೆ ಅದನ್ನ ಲೆಂತ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಆಮೇಲೆ ಗೆಟ್ ಲೆಂತ್ ಲೆಂತ್ನ ರಿಟರ್ನ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ನೋಡಿದ್ರೆ ವಾಟ್ ಲೈನ್ ಕ್ಲಾಸ್ದು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಸೆಟ್ ಲೆಂತ್ ಕಾಲ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಏನು ಮಾಡ್ತಾ ಇದ್ದೀನಿ ಲೆಂತ್ನ ನಾನು ವಾಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ ಯಾವಾಗ ಡಿಸ್ಟ್ರಕ್ಟರ್ ಕಾಲ್ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಓಕೆ ಸೊ ನೋಡ್ತಾ ಬನ್ನಿ ಇವಾಗ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕನ್ಸ್ಟ್ರಕ್ಟರ್ ವರ್ಕ್ ಆಗ್ತಾ ಇದೆ. ಆಬ್ಜೆಕ್ಟ್ ಈಸ್ ಬೀಂಗ್ ಕ್ರಿಯೇಟೆಡ್ ಅಂತ ನಾವಿಲ್ಲಿ ಮೆಸೇಜ್ನ ಪಾಪಪ್ ಮಾಡಿದ್ದಾಯಿತು. ಇದಾದಮೇಲೆ ಸೆಟ್ ಲೆಂತ್ ವರ್ಕ್ ಆಯಿತು, ಗೆಟ್ ಲೆಂತ್ ವರ್ಕ್ ಆಯಿತು. ಇಲ್ಲಿ ತನಕ ಯಾವುದು ನಮ್ಮ ಡಿಸ್ಟ್ರಕ್ಟರ್ ವರ್ಕ್ ಆಗಿಲ್ಲ. ಯಾವಾಗ ಈ ರಿಟರ್ನ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೋ ನಾವು ಸ್ಕೋಪಿಂದ ಹೊರಗಡೆ ಹೋಗ್ತೀವಿ. ಆವಾಗ ಸ್ಕೋಪಿಂದ ಹೊರಗಡೆ ಹೋಗ್ತೀವಿ ಅಂದರೆ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮುಗ್ದೋಗುತ್ತೆ. ಈ ಆಬ್ಜೆಕ್ಟಿಂದ ಯಾವುದೇ ರೀತಿ ಕೆಲಸ ಇರಲ್ಲ. ಆವಾಗ ಏನಾಗುತ್ತೆ ಡಿಸ್ಟ್ರಕ್ಟರ್ ಕಾಲ್ ಆಗ್ತಾ ಇದೆ. ನೋಡ್ತಾ ಬನ್ನಿ ಇವಾಗ ನೆಕ್ಸ್ಟ್ ಲೈನ್ ಅಂತ ಕೊಡ್ತಾ ಇದ್ದೀನಿ. ಇವಾಗ ಡಿಸ್ಟ್ರಕ್ಟರ್ ಇಲ್ಲಿ ಕಾಲ್ ಆಗ್ತಾ ಇದೆ. ಸೊ ಇಲ್ಲಿ ಆಬ್ಜೆಕ್ಟ್ ಈಸ್ ಬೀಯಿಂಗ್ ಡಿಲೀಟೆಡ್. ಇವಾಗ ಡಿಸ್ಟ್ರಕ್ಟರ್ ಏನಾಯಿತು ಕಾಲ್ ಆಯಿತು. ನಮ್ಮ ರೆಫರೆನ್ಸ್ಗೆ ನಾವು ಈ ಮೆಸೇಜ್ ಹಾಕೊಂಡಿದ್ದೀವಿ. ಸೊ ಇಲ್ಲಿ ಏನಾಯಿತು ಇಲ್ಲಿ ಬೇಕಿದ್ರೆ ಎಲ್ಲ ರಿಸೋರ್ಸಸ್ ಯಾವ್ದ್ಯಾವ್ದನ್ನ ರಿಲೀಸ್ ಮಾಡಬೇಕು ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿಗೆ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮುಗೀತು. ಓಕೆ ಇಲ್ಲಿ ಔಟ್ಪುಟ್ ನೋಡೋದಾದ್ರೆ ವಾಟ್ ವಿ ಹ್ಯಾವ್ ನೋಡ್ತಾ ಬನ್ನಿ ಇಲ್ಲಿ ಆಬ್ಜೆಕ್ಟ್ ಈಸ್ ಬೀಯಿಂಗ್ ಕ್ರಿಯೇಟೆಡ್ ಲೆಂತ್ ಎಷ್ಟು 6 ಇದೆ ಅದನ್ನು ರಿಟರ್ನ್ ಮಾಡಿರೋದನ್ನ ಪ್ರಿಂಟ್ ಮಾಡಿದ್ದೀವಿ. ಆಮೇಲೆ ಆಬ್ಜೆಕ್ಟ್ ಈಸ್ ಬೀಯಿಂಗ್ ಡಿಲೀಟೆಡ್. ಸೊ ಇದಾದ್ಮೇಲೆ ನಾವು ಡಿಸ್ಟ್ರಕ್ಟರ್ನ ನಾವೇ ಕಾಲ್ ಮಾಡೋದಕ್ಕಾಗಲ್ವಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಫ್ಕೋರ್ಸ್ ನಾವೇ ಕಾಲ್ ಮಾಡ್ಬೋದು. ಹೆಂಗಪ್ಪ ಅಂತಂದರೆ ಬೈ ಯೂಸಿಂಗ್ ವಾಟ್ ಆಬ್ಜೆಕ್ಟ್ ಅದಾದಮೇಲೆ ಟಿಲ್ಡ್ ಸಿಂಬಲ್ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ವಾಟ್ ಆ ಡಿಸ್ಟ್ರಕ್ಟರ್ ನೇಮ್ ಅಂದರೆ ನಥಿಂಗ್ ಬಟ್ ಕ್ಲಾಸ್ ನೇಮ್ ಏನಿರುತ್ತೆ ಅದೇ ನೇಮ್ನ ಹಾಕ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮತ್ತೊಂದು ಸರಿ ಎಕ್ಸಿಕ್ಯೂಟ್ ಮಾಡೋಣ ನಾವು. ಸೊ ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ಏನು ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಆಬ್ಜೆಕ್ಟ್ ಈಸ್ ಬೀಂಗ್ ಕ್ರಿಯೇಟೆಡ್ ಲೆಂತ್ ಆಫ್ ದಿ ಲೈನ್ ಎಷ್ಟು 6 ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಬ್ಜೆಕ್ಟ್ ಈಸ್ ಬೀಂಗ್ ಡಿಲೀಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಕಾಲ್ ಮಾಡಿದ್ವಲ್ಲ ಸೊ ಅವಾಗ ಒಂದ್ಸರಿ ಏನಾಗಿದೆ
ಡಿಸ್ಟ್ರಕ್ಟರ್ ಕಾಲ್ ಆಗಿದೆ. ಆಮೇಲೆ ರೆಫರೆನ್ಸ್ ಔಟ್ ಆಫ್ ಸ್ಕೋಪ್ ಹೋಗಬೇಕಾದ್ರೆ ಆಟೋಮೆಟಿಕಲಿ ಏನಾಗಿದೆ, ಇನ್ನೊಂದ್ಸರಿ ಡಿಸ್ಟ್ರಕ್ಟರ್ ಕಾಲ್ ಆಗಿದೆ. ಇಲ್ಲಿ ನಾವು ಕಾಲ್ ಮಾಡಿದ್ದನ್ನ ನಾವೇನಂತ ಕರಿತೀವಿ, ಎಕ್ಸ್ಪ್ಲಿಸಿಟ್ ಆಗಿ ನಾವು ಕಾಲ್ ಮಾಡ್ತಾ ಇದ್ದೀವಿ, ಇಂಪ್ಲಿಸಿಟ್ ಆಗಿ ಕಂಪೈಲರೇ ಕಾಲ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲಿ ಕಂಪೈಲರ್ ಕಾಲ್ ಮಾಡ್ಕೊಂಡಿದೆ, ಇಲ್ಲಿ ನಾವು ಕಾಲ್ ಮಾಡ್ಕೊಂಡಿದ್ದೀವಿ. ದಟ್ಸ್ ಇಟ್. ಇದಾದ್ಮೇಲೆ ನಮ್ಮ ಸ್ಲೈಡ್ಸಿಗೆ ಬರೋಣ. ಇಲ್ಲಿ ಇಲ್ಲೇನು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಕ್ವಶನ್ಸ್ ಇದೆ, ಎಕ್ಸ್ಪ್ಲೈನ್ ದಿ ನೀಡ್ ಆಫ್ ಡಿಸ್ಟ್ರಕ್ಟರ್. ಸೊ ಸಿಂಪಲ್, ಒಂದು ಆಬ್ಜೆಕ್ಟಲ್ಲಿ ಯಾವುದಾದ್ರೂ ರಿಸೋರ್ಸಸ್ನ ಅಲೋಕೇಟ್ ಮಾಡ್ಕೊಂಡಿರ್ತೀವಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ, ಅದೆಲ್ಲ ರಿಸೋರ್ಸಸ್ನ ನಾವು ರಿಲೀಸ್ ಮಾಡಬೇಕು ನಮ್ಮ ಕೆಲಸ ಆದಮೇಲೆ, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಮೇಲೆ. ಅಂದರೆ ಡಿಸ್ಟ್ರಕ್ಟರಲ್ಲಿ ಆ ಕೋಡ್ನೆಲ್ಲ ಹಾಕಿಬಿಟ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಎಲ್ಲ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಡಿಸ್ಟ್ರಕ್ಟರ್ ಇಸ್ ಕಾಲ್ಡ್, ಯಾವಾಗ ಆಬ್ಜೆಕ್ಟ್ ಔಟ್ ಆಫ್ ಸ್ಕೋಪ್ ಹೋಗುತ್ತೋ ಅವಾಗ ಏನಾಗುತ್ತೆ, ಡಿಸ್ಟ್ರಕ್ಟರ್ ಕಾಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಕೆನ್ ವಿ ಕಾಲ್ ಡಿಸ್ಟ್ರಕ್ಟರ್ ಎಕ್ಸ್ಪ್ಲಿಸಿಟ್ಲಿ? ನಾವೇ ಕಾಲ್ ಮಾಡ್ಬೋದು, ಅಫ್ ಕೋರ್ಸ್ ಮಾಡ್ಬೋದು. ಅದನ್ನ ಪ್ರೋಗ್ರಾಮ್ ಅಲ್ಲಿ ನೋಡಿದ್ವಿ, ಆಬ್ಜೆಕ್ಟ್ ನ ಯೂಸ್ ಮಾಡ್ಕೊಂಡು ಡಾಟ್ ಆಪರೇಟರ್ ಟಿಲ್ಡ್ ಸಿಂಬಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಡಿಸ್ಟ್ರಕ್ಟರ್ ನೇಮ್ ಏನಿರುತ್ತೆ, ಕ್ಲಾಸ್ ನೇಮು ಡಿಸ್ಟ್ರಕ್ಟರ್ ನೇಮ್ ಸೇಮ್ ಇರುತ್ತಲ್ಲ, ಅದ್ರ ಮುಖಾಂತರ ನಾವೇನ್ ಮಾಡ್ಕೋಬಹುದು, ವಿ ಕ್ಯಾನ್ ಏಬಲ್ ಟು ಕಾಲ್ ಡಿಸ್ಟ್ರಕ್ಟರ್ ಎಕ್ಸ್ಪ್ಲಿಸಿಟ್ಲಿ. ಸೊ ಇದಾದ್ಮೇಲೆ ಈ ರಿಲೇಟೆಡ್ ನೋಟ್ಸ್ ಎಲ್ಲ ಬೇಕಪ್ಪ ಅಂತಂದ್ರೆ ನಮ್ಮ ವೆಬ್ಸೈಟ್ www.isat.guruge ಲಾಗಿನ್ ಆಗ್ಬಿಟ್ಟು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್, ಹ್ಯಾವ್ ಎ ನೈಸ್ ಡೇ, ಆಲ್ ದಿ ಬೆಸ್ಟ್.